ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲೀಷ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ದಿನಾಲು ಮಾತನಾಡುವಂತಹ ಚಿಕ್ಕ ಚಿಕ್ಕ ನೂರು ವಾಕ್ಯಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ ಪ್ರತಿ ವಾಕ್ಯ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ದಿನನಿತ್ಯ ಬಳಸುವಂಥ ವಾಕ್ಯಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ವಾಕ್ಯ ಈ ರೀತಿ ಇದೆ ನಾನು ಇದನ್ನು ನಿನಗೋಸ್ಕರ ಮಾಡಿತು ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು ಅನ್ನೋದಕ್ಕೆ ಐ ಡಿಡ್ ಇಟ್ ಫಾರ್ ಯು ಐ ಇಟ್ ಫಾರ್ ಯು ತುಂಬ ಸಂತೋಷಪಟ್ಟೆವು ಸಿನಿಮಾ ಹೆಂಗಿತ್ತು ಕೇಳ್ತೀವಲ್ಲ ತುಂಬ ಸಂತೋಷಪಟ್ವಿ ಟ್ರಿಪ್ ಹೆಂಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂತೀವಲ್ಲ ಎಂಜಾಯ್ಡ್ ಅಲಾಟ್ ಎಂಜಾಯ್ಡ್ ಅಲಾಟ್ ನಾನು ನಾಳೆ ನಿನಗೆ ಕಾಲ್ ಮಾಡುವೆ ನಾನು ನಾಳೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಕೇಳೋದಕ್ಕೆ ಐ ವಿಲ್ ಕಾಲ್ ಯು ಟುಮಾರೋ ಐ ವಿಲ್ ಕಾಲ್ ಯು ಟುಮಾರೋ ನಾನು ಬಟ್ಟೆಗಳನ್ನು ತೊಳೆಯಲೇಬೇಕು ಇವತ್ತೊಂದು ಬಟ್ಟೆ ವಾಶ್ ಮಾಡಿಕೊಳ್ಳಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್ ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್ ಅವನು ಈಗಷ್ಟೇ ಹೋದನು ಜಸ್ಟ್ ಹೋದ್ನಲ್ಲ ಅವನು ಅನ್ನೋದಕ್ಕೆ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್ ನೀನು ಪ್ರಯತ್ನ ಮಾಡಿದ್ಯಾ ನೀನು ಪ್ರಯತ್ನ ಮಾಡಿದ್ಯಾ ಕೇಳೋದಕ್ಕೆ ಡಿಡ್ ಯು ಟ್ರೈ ಡಿಡ್ ಯು ಟ್ರೈ ಡಿಡ್ ಯು ಟ್ರೈ ನಾನು ಅವನಿಗೆ ಅನೇಕ ವಿಚಾರಗಳನ್ನು ಹೇಳಿದೆ ನಾನು ಅವನಿಗೆ ತುಂಬ ವಿಷಯವನ್ನು ಹೇಳ್ದೀನಿ ಅನ್ನೋದಕ್ಕೆ ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್ ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್ ನೀನು ಯಾರನ್ನು ಭೇಟಿ ಮಾಡಲು ಬಯಸಿದ್ದೆ ನೀನು ಯಾರನ್ನು ಮೀಟ್ ಮಾಡೋಕೆ ಇಷ್ಟಪಟ್ಟಿದ್ದೆ ಕೇಳೋದಕ್ಕೆ ಉಮ್ ಡು ವಾಂಟ್ ಟು ಮೀಟ್ ಉಮ್ ಡು ಯು ವಾಂಟ್ ಟು ಮೀಟ್ ಅವನು ಕಠಿಣ ಹೃದಯದ ಮನುಷ್ಯ ಅವನಿಗೆ ಹಾರ್ಟೇ ಇಲ್ಲ ಅವನ ಹೃದಯ ತುಂಬ ಕಲ್ಲು ಅನ್ನೋ ಅರ್ಥದ ವಾಕ್ಯ ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್ ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್ ನೀನು ಆಫೀಸ್ಗೆ ಹೇಗೆ ಹೋಗ್ತೀಯಾ ನೀನು ಆಫೀಸಿಗೆ ಹೆಂಗೆ ಹೋಗ್ತೀಯಾ ಕೇಳೋದಕ್ಕೆ ಹೌ ಡು ಯು ಗೋ ಟು ಆಫೀಸ್ ಹೌ ಡು ಯು ಗೋ ಟು ಆಫೀಸ್ ನಿನ್ನ ಜೊತೆ ನಾನು ತುಂಬ ಖುಷಿಯಿಂದ ಇದ್ದೀನಿ ನಿನ್ನ ಜೊತೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಯು ಐ ಆಮ್ ವೆರಿ ಹ್ಯಾಪಿ ವಿತ್ ಯು ಅವನು ತುಂಬ ದಿನಗಳ ನಂತರ ಬಂದನು ಬಹಳ ದಿನ ಆಗಿತ್ತು ಬರೆದೆ ಬಹಳ ದಿನ ಆದಮೇಲೆ ಅವನು ಬಂದ ಅನ್ನೋದಕ್ಕೆ ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ನಾನು ಸದಾ ನಿನ್ನ ಪರವಾಗಿರ್ತೀನಿ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ನಾನು ಯಾವಾಗಲೂ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತೀನಿ ಅನ್ನುವ ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು ನೀನು ನನ್ನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ ಅಂದ್ರೆ ನಾನು ಹೇಳಿದ ಕೇಳಿಸ್ತಾ ಇದೀಯಾ ಟು ಮೀಸನಿಂಗ್ ಟು ಮೀ ನಾನು ನಿನಗೋಸ್ಕರ ಕಾಯುತ್ತಿದ್ದೇನೆ ನಾನು ನಿನಗೋಸ್ಕರ ವೈಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ವಾಸ್ ವೈಟಿಂಗ್ ಫಾರ್ ಯು ಐ ವಾಸ್ ವೈಟಿಂಗ್ ಫಾರ್ ಯು ಅರ್ಥ ಏನಂದ್ರೆ ನಾನು ನಿನಗೋಸ್ಕರ ಕಾಯುತ್ತಿದ್ದೆ ಈ ಫೈಲ್ ತೆಗೆದುಕೊಂಡು ಬಾ ಈ ಫೈಲ್ಸ್ ಫೈಲ್ ತೆಗೆದುಕೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಆಲ್ ದೀಸ್ ಫೈಲ್ಸ್ ಬ್ರಿಂಗ್ ಆಲ್ ದೀಸ್ ಫೈಲ್ಸ್ ಬಾಗಿಲ ಬಳಿ ಯಾರು ನಿಂತಿದ್ದಾರೆ ಬಾಗಿಲ್ ಹತ್ರ ಯಾರು ನಿಂತಿದ್ದಾರೆ ಅಂತ ಕೇಳೋದಕ್ಕೆ ಹು ಈಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಹು ಈಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ನಾನು ನಿನ್ನನ್ನು ಹೇಗೆ ನಂಬಲಿ ನಾನು ನಿನ್ನ ಹೆಂಗೆ ನಂಬೋದು ಅಂತ ಕೇಳೋದಕ್ಕೆ ಹೌ ಕ್ಯಾನ್ ಐ ಟ್ರಸ್ಟ್ ಯು ಹೌ ಕ್ಯಾನ್ ಐ ಟ್ರಸ್ಟ್ ಯು ನಾವು ದಾರಿ ಕಳೆದುಕೊಂಡೆವು ನಾವು ದಾರಿ ಮಿಸ್ ಮಾಡಿಕೊಂಡ್ವಿ ಅನ್ನೋದಕ್ಕೆ ವಿ ಹ್ಯಾವ್ ಲಾಸ್ಟ್ ಅವರ್ ವೇ ವಿ ಹ್ಯಾವ್ ಲಾಸ್ಟ್ ಅವರ್ ವೇ ನಾನು ಏನನ್ನೋ ಹೇಳುತ್ತಿದ್ದೇನೆ ನಾನು ಏನೋ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಸೇಯಿಂಗ್ ಸಮ್ಥಿಂಗ್ ಐ ಆಮ್ ಸೇಯಿಂಗ್ ಸಮ್ಥಿಂಗ್ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ನಿನ್ನ ಆರೋಗ್ಯದ ಬಗ್ಗೆ ಕೇರ್ ತಗೋ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನೀನು ಅವನಿಗೆ ಏನು ಹೇಳಿದೆ ನೀನು ಅವನಿಗೆ ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್ ವಾಟ್ ಡಿಡ್ ಯು ಟೆಲ್ ಹಿಮ್ ಒಳ್ಳೆಯ ಸಮಯ ಬರುತ್ತೆ ಒಳ್ಳೆಯ ಟೈಮ್ ಬರುತ್ತೆ ಅನ್ನೋದಕ್ಕೆ ಬೆಟರ್ ಟೈಮ್ ವಿಲ್ ಕಮ್ ಬೆಟರ್ ಟೈಮ್ ಕಮ್ ನೀನು ಯಾರ ಹೆಸರನ್ನು ತೆಗೆದುಕೊಂಡೆ ನೀನು ಯಾರ ಹೆಸರನ್ನು ತಗೊಂಡೆ ಅಂತ ಕೇಳೋದಕ್ಕೆ ಹೂಝ್ ನೇಮ್ ಡಿಡ್ ಯು ಟೇಕ್ ಹೂಸ್ ನೇಮ್ ಡಿಡ್ ಯು ಟೇಕ್ ನಾನು ಹೋಗಲು ಬಯಸುತ್ತೀನಿ ಆದರೆ ಆಗ್ತಿಲ್ಲ ನಾನು ಹೋಗೋಕೆ ಇಷ್ಟಪಡ್ತಾ ಇದ್ದೀನಿ ಬಟ್ ಆಗ್ತಿಲ್ಲ ಅನ್ನೋದಕ್ಕೆ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್ ನಾನು ನಿನಗಿಂತ ಎತ್ತರ ಇದ್ದೀನಿ ನಾನು ನಿನ್ಗಿಂತ ಹೈಟ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಲರ್ ದ್ಯಾನ್ ಯು ಐ ಆಮ್ ಟಾಲರ್ ದ್ಯಾನ್ ಯು ನೀವು ಯಾವ ನಗರದವರು ನೀವು ಯಾವ ಸಿಟಿಯವರು ಅಂತ ಕೇಳೋದಕ್ಕೆ ವಿಚ್ ಸಿಟಿ ಆರ್ ಯು ಫ್ರಮ್ ವಿಚ್ ಸಿಟಿ ಆರ್ ಯು ಫ್ರಾಮ್ ಅವಳು ಸುಸ್ತಾಗಿದ್ದಳು ಅವಳು ಟಯರ್ಡ್ ಆಗಿದ್ಳು ಅಂತ ಹೇಳೋದಕ್ಕೆ ಶಿ ವಾಸ್ ಟಯರ್ಡ್ ಶಿ ವಾಸ್ ಟಯರ್ಡ್ ನಾವು ಕುಳಿತುಕೊಂಡಿದ್ದೆವು ನಾವು ಕುತ್ಕೊಂಡಿದ್ವಿ ಅಂತ ಹೇಳೋದಕ್ಕೆ ವಿ ವರ್ ಸಿಟಿಂಗ್ ನಿನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಹೌ ಮಚ್ ಮನಿ ಡು ಯು ಹ್ಯಾವ್ ಹೌ ಮಚ್ ಮನಿ ಡು ಯು ಹ್ಯಾವ್ ಅವಳ ಕಣ್ಣುಗಳು ನೀಲಿ ಕಣ್ಣುಗಳು ಅವಳ ಕಣ್ಣುಗಳು ನೀಲಿ ಕಣ್ಣುಗಳು ಅಂತ ಹೇಳೋದಕ್ಕೆ ನನಗೆ ಸತ್ಯ ಹೇಳು ನನ್ನ ಹತ್ರ ಸತ್ಯ ಹೇಳು ಅನ್ನೋದಕ್ಕೆ ಟೆಲ್ ಮಿ ದ್ರೂತ್ ಟೆಲ್ ಮಿ ದ ಟ್ರೂತ್ ನಾವು ಒಳ್ಳೆ ಸುದ್ದಿ ಪಡೆದಿದ್ದೇವೆ ನಮ್ಗೆ ಒಳ್ಳೆ ಸುದ್ದಿ ಸಿಕ್ತು ನಮ್ಗೆ ಒಳ್ಳೆ ಸುದ್ದಿ ರಿಸೀವ್ ಆಯಿತು ಅನ್ನೋದಕ್ಕೆ ವಿ ಹ್ಯಾವ್ ಗುಡ್ ನ್ಯೂಸ್ ವಿ ಹ್ಯಾವ್ ಗುಡ್ ನ್ಯೂಸ್ ನಾವು ಯುದ್ಧದ ವಿರುದ್ಧ ಇದ್ದೇವೆ ನಾವು ಯಾವುದೇ ವಾರ್ ಇರ್ಬೋದು ಅದರ ವಿರುದ್ಧ ಇದ್ದೀವಿ ಅನ್ನೋದಕ್ಕೆ ವಿ ಆರ್ ಅಗೇನ್ಸ್ಟ್ ವಾರ್ ವಿ ಆರ್ ಅಗೇನ್ಸ್ಟ್ ವಾರ್ ಸಂತೋಷ ಅಂದರೆ ಏನು ಹ್ಯಾಪಿನೆಸ್ ಅಂದರೆ ಏನು ಕೇಳೋದಕ್ಕೆ ವಾಟ್ ಈಸ್ ಹ್ಯಾಪಿನೆಸ್ ವಾಟ್ ಈಸ್ ಹ್ಯಾಪಿನೆಸ್ ನೀನು ಇವತ್ತು ಬ್ಯುಸಿ ಇದ್ದೀಯಾ ನೀನು ಇವತ್ತು ಬ್ಯುಸಿ ಇದೆಯಾ ಹೇಗೆ ಕೇಳ್ತೀವಲ್ಲ ಆರ್ ಯು ಬ್ಯುಸಿ ಟುಡೇ ಆರ್ ಯು ಬ್ಯುಸಿ ಟು ಡೇ ನೀನು ಚೆನ್ನಾಗಿ ನಿದ್ದೆ ಮಾಡಿದೀಯಾ ನೀನು ಚೆನ್ನಾಗಿ ನಿದ್ದೆ ಮಾಡಿದೆಯಾ ಕೇಳೋದಕ್ಕೆ ಡಿಡ್ ಯು ಸ್ಲೀಪ್ ವೆಲ್ ಡಿಡ್ ಯು ಸ್ಲೀಪ್ ವೆಲ್ ಭರವಸೆಯನ್ನು ಕಳ್ಕೊಳ್ಬೇಡ ಭರವಸೆಯನ್ನು ಕಳೆದುಕೊಳ್ಳಬೇಡ ಅನ್ನೋದಕ್ಕೆ ಡೋಂಟ್ ಗಿವ್ ಅಪ್ ಹೋಪ್ ಡೋಂಟ್ ಗಿವ್ ಅಪ್ ಹೋಪ್ ಕಲ್ಲುಗಳನ್ನು ಎಸೆಯಬೇಡ ಡೋಂಟ್ ಥ್ರೋ ಸ್ಟೋನ್ಸ್ ಡೋಂಟ್ ಥ್ರೋ ಸ್ಟೋನ್ಸ್ ಎಲ್ಲರೂ ಅವಳನ್ನು ಇಷ್ಟಪಡ್ತಾರೆ ಅವಳಂದರೆ ಎಲ್ಲರಿಗೂ ಇಷ್ಟ ಅನ್ನುವ ಅರ್ಥ ಎವರಿ ಒನ್ ಲೈಕ್ ಸರ್ ಎವರಿ ಒನ್ ಲೈಕ್ ಸರ್ ಅವನು ಖಂಡಿತ ಬರ್ತಾನೆ ಅವನು ಖಂಡಿತವಾಗಿಯೂ ಬರ್ತಾನೆ ಅನ್ನೋದಕ್ಕೆ ಹೀ ಈಸ್ ಶೋರ್ ಟು ಕಮ್ ಹಿ ಈಸ್ ಶೋರ್ ಟು ಕಮ್ ನಾನು ನನ್ನ ತಪ್ಪು ಒಪ್ಪಿಕೊಳ್ಳುತ್ತೇನೆ ನನ್ನ ತಪ್ಪನ್ನು ಒಪ್ಪಿಕೊಳ್ತೀನಿ ಅನ್ನೋದಕ್ಕೆ ಐ ಅಡ್ಮಿಟ್ ಮೈ ಮಿಸ್ಟೇಕ್ ಐ ಅಡ್ಮಿಟ್ ಮೈ ಮಿಸ್ಟೇಕ್ ನಾನು ಇಂಗ್ಲೀಷ್ ಓದಬಲ್ಲೇ ನಾನು ಇಂಗ್ಲೀಷ್ ತುಂಬ ಚೆನ್ನಾಗಿ ಓದ್ತೀನಿ ಅನ್ನೋದಕ್ಕೆ ಐ ಕ್ಯಾನ್ ರೀಡ್ ಇಂಗ್ಲೀಷ್ ಐ ಕ್ಯಾನ್ ರೀಡ್ ಇಂಗ್ಲೀಷ್ ನಾನು ಇದನ್ನು ನಂಬಲಾರೆ ನಾನು ಇದನ್ನ ನಂಬಕ್ಕಾಗ್ತಿಲ್ಲ ಅನ್ನೋದಕ್ಕೆ ಐ ಕಾಂಟ್ ಬಿಲೀವ್ ಇಟ್ ಐ ಕಾಂಟ್ ಬಿಲೀವ್ ಇಟ್ ನನಗೆ ನಿಮ್ಮ ತಂದೆ ಗೊತ್ತು ನನಗೆ ನಿಮ್ಮ ತಂದೆ ಪರಿಚಯ ನನಗೆ ನಿಮ್ಮ ತಂದೆ ಗೊತ್ತು ಅನ್ನೋದಕ್ಕೆ ಐ ನೋ ಯುವರ್ ಫಾದರ್ ಐ ನೋ ಯುವರ್ ಫಾದರ್ ನನಗೆ ಈಗಲೂ ಗೊತ್ತಿಲ್ಲ ಈಗ ಕೂಡ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಸ್ಟಿಲ್ ಡೋಂಟ್ ನೋ ಐ ಸ್ಟಿಲ್ ಡೋಂಟ್ ನೋ ನಾನು ಇಡೀ ರಾತ್ರಿ ಕೆಲಸ ಮಾಡಿದೆ ಇಡೀ ರಾತ್ರಿ ವರ್ಕ್ ಮಾಡಿದ್ದೀನಿ ನಾನು ಅನ್ನೋದಕ್ಕೆ ಐ ವರ್ಕ್ಡ್ ಆಲ್ ನೈಟ್ ಐ ವರ್ಕ್ಟ್ ಆಲ್ ನೈಟ್ ಈ ಪುಸ್ತಕ ನಿನ್ನದ ಈ ಬುಕ್ ನಿಂದ ಅಂತ ಕೇಳೋದಕ್ಕೆ ಈಸ್ ದಿಸ್ ಬುಕ್ ಯುವರ್ಸ್ ಈಸ್ ದಿಸ್ ಬುಕ್ ಯುವರ್ಸ್ ಇದು ತುಂಬಾ ದುಬಾರಿ ಇದು ತುಂಬ ಕಾಸ್ಟ್ಲಿ ಅನ್ನೋದಕ್ಕೆ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ನಮ್ಮದು ಚಿಕ್ಕ ಕುಟುಂಬ ಅಥವಾ ನನ್ನದು ಚಿಕ್ಕ ಕುಟುಂಬ ಅನ್ನೋದಕ್ಕೆ ಮೈ ಫ್ಯಾಮಿಲಿ ಇಸ್ ಸ್ಮಾಲ್ ಫ್ಯಾಮಿಲಿ ಅಥವಾ ಮೈ ಫ್ಯಾಮಿಲಿ ಇಸ್ ಸ್ಮಾಲ್ ಅವಳು ತುಂಬ ಸುಂದರವಾಗಿದ್ದಾಳೆ ತುಂಬ ಬ್ಯೂಟಿಫುಲ್ ಇದ್ದಾಳೆ ಅವಳು ಅನ್ನೋದಕ್ಕೆ ಶಿ ಈಸ್ ವೆರಿ ಪ್ರತಿ ಶಿ ಈಸ್ ವೆರಿ ಪ್ರತಿ ಗಂಟನ ಬಿಡಿಸು ನಾಟನ್ನು ಬಿಡಿಸು ಅನ್ನೋದಕ್ಕೆ ಅಂಟ ಇದು ನಾಟ್ ಅಂಟೈ ದ ನಾಟ್ ನೀನು ದಪ್ಪ ಆಗಿದೆಯಾ ನೀನು ದಪ್ಪ ಆಗಿದೆಯಾ ಅನ್ನೋದಕ್ಕೆ ಯು ಬಿಕೇಮ್ ಫ್ಯಾಟ್ ಯು ಬಿಕೇಮ್ ಫ್ಯಾಟ್ ಅದು ನನ್ನ ತಪ್ಪಾಗಿತ್ತು ಅದು ನನ್ನ ಮಿಸ್ಟೇಕ್ ಆಗಿತ್ತು ಅನ್ನೋದಕ್ಕೆ ದಟ್ ವಾಸ್ ಮೈ ಮಿಸ್ಟೇಕ್ ದಟ್ ವಾಸ್ ಮೈ ಮಿಸ್ಟೇಕ್ ನಾನು ತುಂಬ ಬೆವರುತ್ತಿದ್ದೇನೆ ತುಂಬ ಬೆವರುತ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ಐ ಆಮ್ ಸ್ವೆಟಿಂಗ್ ಅಲಾಟ್ ಐ ಆಮ್ ಸ್ವೆಟಿಂಗ್ ಅಲಾಟ್ ಅವನು ತುಂಬ ಸುಸ್ತಾದಂತೆ ಕಾಣುತ್ತಿದ್ದಾನೆ ತುಂಬ ಟಯರ್ಡ್ ಆದಾಗೆ ಕಾಣ್ತಿದ್ದಾನೆ ಅನ್ನೋದಕ್ಕೆ ಹಿ ಲುಕ್ಸ್ ವೆರಿ ಟಯರ್ಡ್ ಲುಕ್ಸ್ ವೆರಿ ಟಯರ್ಡ್ ಅವರ ಜೊತೆ ವಾದ ಮಾಡಬೇಡ ಅವ್ರ ಜೊತೆ ಆರ್ಗ್ಯೂ ಮಾಡಬೇಡ ಡೋಂಟ್ ಆರ್ಗ್ಯೂ ವಿತ್ ಡೆಮ್ ಡೋಂಟ್ ಆರ್ಗ್ಯೂ ವಿತ್ ಧೆಮ್ ನಿನ್ನ ಪೆನ್ಸಿಲ್ ಶಾರ್ಪ್ ಮಾಡಿಕೊ ನಿನ್ನ ಪೆನ್ಸಿಲನ್ನು ಶಾರ್ಪ್ ಮಾಡ್ಕೊ ಅನ್ನೋದಕ್ಕೆ ಶಾರ್ಪನ್ ಯುವರ್ ಪೆನ್ಸಿಲ್ ಶಾರ್ಪನ್ ಯುವರ್ ಪೆನ್ಸಿಲ್ ನಾವು ಈಜಲು ನಿರ್ಧರಿಸಿದೆವು ನಾವು ಸ್ವಿಮ್ ಮಾಡೋಕೆ ಡಿಸೈಡ್ ಮಾಡಿದ್ವಿ ಅನ್ನೋದಕ್ಕೆ ವಿ ಡಿಸೈಡೆಡ್ ಟು ಸ್ವಿಮ್ ವಿ ಡಿಸೈಡ್ ಇಟ್ ಟು ಸ್ವಿಮ್ ಈ ಶರ್ಟ್ ನಿನಗೆ ಒಪ್ಪತ್ತೆ ಒಪ್ಪತ್ತೆ ಅಂದರೆ ಸೂಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ದಿ ಶರ್ಟ್ ಸೂಟ್ಸ್ ಯು ದಿ ಶರ್ಟ್ ಸೂಟ್ಸ್ ಯು ಇದನ್ನು ಚೇರ್ ಮೇಲೆ ಇಡು ಇದನ್ನ ಟೇಬಲ್ ಮೇಲೆ ಇಡು ಈ ರೀತಿ ಹೇಳ್ತೀವಲ್ಲ ಸೊ ಇದನ್ನ ಚೇರ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಚೇರ್ ಇಟ್ ಆನ್ ದ ಚೇರ್ ನಿನಗೆ ಯಾರಾದರೂ ಹೊಡೆದ್ರ ಯಾರಾದರೂ ಹೊಡೆದ್ರ ಕೇಳೋದಕ್ಕೆ ಡಿಡ್ ಎನಿ ಒನ್ ಹಿಟ್ ಯು ಡಿಡ್ ಎನಿ ಒನ್ ಬಿಟ್ ಯು ಆರ್ ಹಿಟ್ ಯು ಇದನ್ನು ಅವನು ಚತುರತೆಯಿಂದ ಮಾಡ್ದ ತುಂಬ ಟ್ಯಾಕ್ಟ್ಫುಲ್ ಆಗಿ ಮಾಡ್ದ ತುಂಬ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ದ ಅಂತೀವಲ್ಲ ಹಿ ಡಿಡ್ ಇಟ್ ಟ್ಯಾಕ್ಟ್ಫುಲಿ ಹಿ ಡಿಡ್ ಇಟ್ ಟ್ಯಾಕ್ಟ್ಫುಲಿ ಅವರು ಒಂದು ವೇಳೆ ತಿರಸ್ಕರಿಸಿದರೆ ಏನು ಒಂದು ವೇಳೆ ಅವರದನ್ನ ರಿಜೆಕ್ಟ್ ಮಾಡಿದ್ರೆ ಏನು ಕೇಳೋದಕ್ಕೆ ವಾಟ್ ಇಫ್ ದೆ ರೆಫ್ಯೂಸ್ ವಾಟ್ ಇಫ್ ದೇರ್ ರೆಫ್ಯೂಸ್ ಅಥವಾ ವಾಟ್ ಇಫ್ ದೇರ್ ರಿಜೆಕ್ಟ್ ನನ್ನ ನಂತರ ಪುನರಾವರ್ತಿಸು ನಾನು ಹೇಳಿದ ಮೇಲೆ ಹೇಳು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ ರಿಪೀಟ್ ಆಫ್ಟರ್ ಮೀ ನನ್ನ ಕೈಗಳು ಒದ್ದೆಯಾಗಿವೆ ಮೈ ಹ್ಯಾಂಡ್ಸ್ ಆರ್ ವೆಟ್ ಮೈ ಹ್ಯಾಂಡ್ಸ್ ಆರ್ ವೆಟ್ ನನಗೆ ನಿನ್ನ ಮೇಲೆ ಕೋಪ ಇದೆ ನನಗೆ ನಿನ್ನ ಮೇಲೆ ಕೋಪ ಇದೆ ಅನ್ನೋದಕ್ಕೆ ಐ ಆಮ್ ಆಂಗ್ರಿ ವಿತ್ ಯು ಅಥವಾ ಐ ಆಮ್ ಆಂಗ್ರಿ ಆನ್ ಯು ಐ ಆಮ್ ಆಂಗ್ರಿ ಆನ್ ಯು ನೋಡು ನನಗೆ ಏನು ಸಿಕ್ಕಿದೆ ನೋಡು ನನಗೆ ಏನು ಸಿಕ್ಕಿದೆ ಅಂತ ಕೇಳೋದಕ್ಕೆ ಲುಕ್ ವಾಟ್ ಐ ಫೌಂಡ್ ಲುಕ್ ವಾಟ್ ಐ ಫೌಂಡ್ ಅವರು ನನ್ನ ಜೀವನ ಹಾಳು ಮಾಡಿದ್ರು ಅವ್ರು ನನ್ನ ಲೈಫನ್ನು ಸ್ಪಾಯ್ಲ್ ಮಾಡಿದ್ರು ಅನ್ನೋದಕ್ಕೆ ದೆ ರೋಯಿಂಡ್ ಮೈ ಲೈಫ್ ರೋಯಿಂಡ್ ಅಂದರೆ ಸ್ಪಾಯ್ಲ್ಡ್ ಅಂತ ಸೊ ದೆ ರೋಯಿಂಡ್ ಮೈ ಲೈಫ್ ಇಡೀ ರಾತ್ರಿ ಮಳೆ ಬಂತು ಇಡೀ ರಾತ್ರಿ ಮಳೆ ಬಂತು ಅನ್ನೋದಕ್ಕೆ ಇಟ್ ರೈನ್ಡ್ ಆಲ್ ನೈಟ್ ಇಟ್ ರೈನ್ಡ್ ಆಲ್ ನೈಟ್ ಅಷ್ಟೊಂದು ಉತ್ಸುಕನಾಗ್ಬೇಡ ಅಷ್ಟೊಂದು ಕ್ಯೂರಿಯಾಸಿಟಿ ಬೇಡ ಅಂತೀವಲ್ಲ ಡೋಂಟ್ ಬಿ ಸೋ ಎಕ್ಸೈಟೆಡ್ ಡೋಂಟ್ ಬಿ ಸೋ ಎಕ್ಸೈಟೆಡ್ ಇದೆಲ್ಲವೂ ನಿನ್ನ ತಪ್ಪು ಇದೆಲ್ಲದು ನಿಂದೇ ಮಿಸ್ಟೇಕ್ ಅನ್ನೋದಕ್ಕೆ ಇಟ್ಸ್ ಆಲ್ ಯುವರ್ ಫಾಲ್ಟ್ ಇಟ್ಸ್ ಆಲ್ ಯುವರ್ ಫಾಲ್ಟ್ ಹೋಗಿ ಸ್ವಾಗತಿಸು ಹೋಗಿ ಸ್ವಾಗತ ಮಾಡು ಅನ್ನೋದಕ್ಕೆ ಗೋ ಆ್ಯಂಡ್ ವೆಲ್ಕಮ್ ಗೋ ಆ್ಯಂಡ್ ವೆಲ್ಕಮ್ ಎಲ್ಲ ಸೇರಿ ಒಟ್ಟು ಎಷ್ಟು ಎಲ್ಲ ಸೇರಿ ಒಟ್ಟು ಎಷ್ಟಾಗುತ್ತೆ ಹೇಳೋದಕ್ಕೆ ಹೌ ಮಚ್ ಆಲ್ ಟುಗೆದರ್ ಹೌ ಮಚ್ ಆಲ್ ಟುಗೆದರ್ ಅವನ ದೃಷ್ಟಿಯಿಂದ ಹೊರಟೋಗು ಅವನ ಕಣ್ಣಿಗೆ ಬೀಳ್ಬೇಡ ಅಂತೀವಲ್ಲ ಗೆಟ್ಔಟ್ ಆಫೀಸ್ ಸೈಟ್ ಗೆಟ್ ಔಟ್ ಆಫೀಸ್ ಸೈಟ್ ನನಗೆ ವಾಪಸ್ ಕಾಲ್ ಮಾಡು ನನಗೆ ರಿಟರ್ನ್ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮೀ ಬ್ಯಾಕ್ ಕಾಲ್ ಮೀ ಬ್ಯಾಕ್ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅನ್ನೋದಕ್ಕೆ

ಅಟ್ ಲೀಸ್ಟ್ ಯು ಕುಡ್ ಟೆಲ್ ಮೀ ಅಟ್ ಲೀಸ್ಟ್ ಯು ಕುಡ್ ಟೆಲ್ ಮಿ ಎಲ್ಲ ಮನಸ್ಸಿನ ಲೆಕ್ಕಾಚಾರ ಸುಳ್ಳಾಯಿತು ಅಂದ್ಕೊಂಡಿದ್ದು ಏನೂ ಆಗಿಲ್ಲ ಅಂದ್ಕೊಂಡಿದ್ದೆಲ್ಲವೂ ಸುಳ್ಳಾಯಿತು ಅಂತೀವಲ್ಲ ಆಲ್ ಮೈಂಡ್ ಕ್ಯಾಲ್ಕುಲೇಷನ್ ವೆಂಟ್ ರಾಂಗ್ ಆಲ್ ಮೈಂಡ್ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ಏನಾದರೂ ವಿಶೇಷ ಇದೆಯಾ ಇಸ್ ದೇರ್ ಎನಿ ಸ್ಪೆಷಲ್ ಈಸ್ ದೇರ್ ಎನಿ ಸ್ಪೆಷಲ್ ಏನು ವಿಶೇಷ ಇಲ್ಲ ಏನು ಸ್ಪೆಷಲ್ ಇಲ್ಲ ಅನ್ನೋದಕ್ಕೆ ದೇರ್ ಇಸ್ ನಥಿಂಗ್ ಸ್ಪೆಷಲ್ ದೇರ್ ಇಸ್ ನಥಿಂಗ್ ಸ್ಪೆಷಲ್ ನಾವು ಕೋಚಿಂಗ್ಗೆ ಹೋಗುತ್ತಿದ್ದೇವೆ ನಾವು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀವಿ ಅನ್ನೋದಕ್ಕೆ ವಿ ಆರ್ ಗೋಯಿಂಗ್ ಟು ಕೋಚಿಂಗ್ ವಿ ಆರ್ ಗೋಯಿಂಗ್ ಟು ಕೋಚಿಂಗ್ ನಾನು ಮನೆಯಲ್ಲಿ ಇದ್ದೇನೆ ನಾನು ಮನೆಯಲ್ಲಿದ್ದೀನಿ ಅನ್ನೋದಕ್ಕೆ ಐ ಆಮ್ ಅಟ್ ಹೋಮ್ ಐ ಆಮ್ ಅಟ್ ಹೋಮ್ ನೀನು ಏಕೆ ನಿಂತಿದ್ದೀಯಾ ನೀನು ಯಾಕೆ ನಿತ್ಕೊಂಡಿದ್ದೀಯಾ ಕೇಳೋದಕ್ಕೆ ವೈ ಆರ್ ಯು ಸ್ಟ್ಯಾಂಡಿಂಗ್ ವೈ ಆರ್ ಯು ಸ್ಟ್ಯಾಂಡಿಂಗ್ ನಾನು ಈಗ ಏನಾದರೂ ಹೇಳ್ಬೋದಾ ಇವಾಗಾದರೂ ನಾನು ಏನಾದರೂ ಹೇಳ್ಬೋದಾ ಕೇಳೋದಕ್ಕೆ ಮೇ ಐ ಸೇ ಸಮ್ಥಿಂಗ್ ನೌ ಮೇ ಐ ಸೇ ಸಮ್ಥಿಂಗ್ ನೌ ಇವತ್ತು ರಜಾ ದಿನ ಇವತ್ತು ಹಾಲಿಡೇ ಅನ್ನೋದಕ್ಕೆ ಟುಡೇ ಇಸ್ ಹಾಲಿಡೇ ಟುಡೇ ಇಸ್ ಹಾಲಿಡೇ ಅಲ್ಲಿ ಅಳುವಂಥದ್ದು ಏನಿದೆ ಅಳುವ ವಿಷಯ ಏನಿದೆ ಅಲ್ಲಿ ಕೇಳ್ತೀವಲ್ಲ ವಾಟ್ಸ್ ದೇರ್ ಟು ಕ್ರೈ ವಾಟ್ಸ್ ದೇರ್ ಟು ಕ್ರೈ ಫೋನ್ ರಿಂಗ್ ಆಗ್ತಾ ಇದೆ ಫೋನ್ ರಿಂಗ್ ಆಗ್ತಿದೆ ಅಂದರೆ

ಡೋಂಟ್ ಸ್ಟೇ ರಟ್ ಮಿ ಡೋಂಟ್ ಸ್ಟೇ ರಟ್ ಮಿ ಒಂದು ಉದ್ಯೋಗ ಪ್ರಾರಂಭಿಸು ಸ್ಟಾರ್ಟ್ ಅ ಜಾಬ್ ಸ್ಟಾರ್ಟ್ ಅ ಜಾಬ್ ನಾನು ಹೊಸ ನಗರದಿಂದ ಬರ್ತಾ ಇದ್ದೀನಿ ಐ ಆಮ್ ಕಮಿಂಗ್ ಫ್ರಮ್ ಹೊಸ ನಗರ ಐ ಆಮ್ ಕಮಿಂಗ್ ಫ್ರಮ್ ಹೊಸ ನಗರ ನೀನು ಕಲಿಯುತ್ತೀಯಾ ನಿನ್ನ ಹತ್ರ ಆಗತ್ತೆ ಹೇಳೋದಕ್ಕೆ ಯು ವಿಲ್ ಲರ್ನ್ ಯು ವಿಲ್ ಲರ್ನ್ ನನಗೆ ಸಿಟ್ಟು ತರಿಸ್ಬೇಡ ನನಗೆ ಸಿಟ್ಟು ತರಿಸ್ಬೇಡ ಹೇಳೋದಕ್ಕೆ ಡೋಂಟ್ ಮೇಕ್ ಮೀ ಆ್ಯಂಗ್ರಿ ಡೋಂಟ್ ಮೇಕ್ ಮೀ ಆ್ಯಂಗ್ರಿ ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರ್ಲಿಲ್ಲ ಇದನ್ನು ಇದು ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದಕ್ಕೆ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು ನೀನು ಏನು ಹೇಳಿದೆ ವಾಟ್ ಡಿಡ್ ಯು ಸೈ ವಾಟ್ ಡಿಡ್ ಯು ಸೈ ಇದರಲ್ಲಿ ತುಂಬ ವಿಶೇಷ ಏನಿದೆ ತುಂಬ ವಿಶೇಷ ಏನಿದೆ ಇದರಲ್ಲಿ ಕೇಳೋದಕ್ಕೆ ವಾಟ್ ಸೋ ಸ್ಪೆಷಲ್ ಇನ್ ಇಟ್ ವಾಟ್ಸ್ ಸೋ ಸ್ಪೆಷಲ್ ಇನ್ ಇಟ್ ನನ್ನ ಹತ್ತಿರ ನಗದು ಹಣ ಇಲ್ಲ ನನ್ನ ಹತ್ರ ಕ್ಯಾಶ್ ಅಮೌಂಟ್ ಇಲ್ಲ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್